ಸ್ಥಳೀಯ ಆಡಳಿತಗಳ ಅಧಿಕಾರಕ್ಕಾಗಿ ಪುತ್ತೂರು ತಾಲೂಕಿನ 22 ಗ್ರಾಮ ಪಂಚಾಯತ್ಗಳ 322 ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಶೇಕಡಾ 78.45 ಮತಗಳಷ್ಟು ಚಲಾವಣೆಯಾಗಿದೆ. ತಾಲೂಕಿನಾದ್ಯಂತ ಶಾಂತಿಯುತ ಮತದಾನ ಪ್ರಕ್ರಿಯೆ ನಡೆದಿದೆ. ತಾಲೂಕಿನಲ್ಲಿ ಒಟ್ಟು 84,331 ಮಂದಿ ಮತದಾನದ ಹಕ್ಕನ್ನು ಚಲಾಯಿಸಿದ್ದಾರೆ. ಈ ಪೈಕಿ 41,976 ಮಂದಿ ಪುರುಷರು ಮತ್ತು 42,355 ಮಹಿಳೆಯರು ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಪುತ್ತೂರು ತಾಲೂಕಿನಲ್ಲಿ 55,024 ಪುರುಷರು, 56,029 ಮಂದಿ ಮಹಿಳೆಯರು ಸೇರಿದಂತೆ ಒಟ್ಟು 111,053 ಮತದಾರರಿದ್ದು 106 ವಾರ್ಡ್ಗಳಿಗೆ 342 ಅಭ್ಯರ್ಥಿಗಳು ಆಯ್ಕೆಯಾಗಬೇಕಿತ್ತು. ಆದರೆ ಈ ಪೈಕಿ 8 ಗ್ರಾಮ ಪಂಚಾಯತ್ಗಳಲ್ಲಿನ 21 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿರುವ ಕಾರಣ 103 ಶಾಶ್ವತ ಮತಗಟ್ಟೆಗಳ ಜೊತೆಗೆ 42 ಹೆಚ್ಚುವರಿ ಸೇರಿ ಒಟ್ಟು 145 ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ನೆರವೇರಿತು. ಪುತ್ತೂರು ತಾಲೂಕಿನ ಹಂಟ್ಯಾರು ಶಾಲಾ ಮತಗಟ್ಟೆಯಲ್ಲಿ ಮತದಾರರಿಗೆ ಈ ಬಾರಿ ಮಾದರಿ ಪತ್ರಗಳನ್ನು ನೀಡಿ ಇದನ್ನು ನೋಡಿಯೇ ಮತ ಹಾಕಿ ಅಂತ ಮತದಾರರಿಗೆ ಅಭ್ಯರ್ಥಿಗಳ ಬೆಂಬಲಿಗರು ನೀಡ್ತಾ ಇರುವುದನ್ನ ಚುನಾವಣಾಧಿಕಾರಿ ಡಾಕ್ಟರ್ ಯತೀಶ್ ಉಳ್ಳಾಲ್ ಪತ್ತೆ ಹಚ್ಚಿದ್ದಾರೆ. ಅಭ್ಯರ್ಥಿಗಳ ಚಿಹ್ನೆಯ ಗುರುತಿಗಾಗಿ ಮತದಾನಕ್ಕೆ ಬಂದ ಮತದಾರರಿಗೆ ಅಭ್ಯರ್ಥಿ ಚಿಹ್ನೆ ಹೊಂದಲಾಗಿರುವಂತಹ ಮಾದರಿ ಪತ್ರಗಳನ್ನು ನೀಡಲಾಗ್ತಾ ಇತ್ತು. ಮತದಾರರ ಕೈಯಲ್ಲಿದ್ದ ಈ ಮಾದರಿ ಮತಪತ್ರವನ್ನು ಗಮನಿಸಿದ ಚುನಾವಣಾಧಿಕಾರಿಯವರು ಈ ಬಗ್ಗೆ ಪ್ರಶ್ನಿಸಿದ್ದು, ಅಭ್ಯರ್ಥಿಗಳ ಪ್ರಚಾರಕ್ಕಾಗಿ ಹಾಕಲಾದ ಟೆಂಟ್ ಒಂದರಲ್ಲಿ ಮಾದರಿ ಮತಪತ್ರಗಳ ಕಟ್ಟು ಪತ್ತೆಯಾಗಿತ್ತು. ತಕ್ಷಣ ಅಧಿಕಾರಿಗಳಿಗೆ ಈ ಮಾದರಿ ಮತಪತ್ರಗಳನ್ನು ವಶಪಡಿಸಿಕೊಳ್ಳುವಂತೆ ಸೂಚನೆ ನೀಡಿದ್ರು. ಇನ್ನು ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ನ 6 ವಾರ್ಡ್ನಲ್ಲಿ 106 ವರ್ಷದ ವೃದ್ಧೆ ಬೊಮ್ಮಿ ಕುಂಟಿನಿಯವರು ಉಪ್ಪಿನಂಗಡಿ ಪ್ರೌಢಶಾಲಾ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ಇನ್ನು ಉಪ್ಪಿನಂಗಡಿಯ 2ನೇ ವಾರ್ಡ್ನಲ್ಲಿ ಅನಾರೋಗ್ಯ ಪೀಡಿತ ಮಾಧವ ಹೆಗ್ಡೆಯವರು ಮತ ಚಲಾಯಿಸಿದ್ರು. ಮತಗಟ್ಟೆಗಳಲ್ಲಿ ವೃದ್ಧರಿಗೆ ಹಾಗೂ ಅನಾರೋಗ್ಯ ಪೀಡಿತರಿಗಾಗಿ ಚುನಾವಣಾ ಆಯೋಗದ ಸೂಚನೆಯಂತೆ ವೀಲ್ಚೇರ್ ವ್ಯವಸ್ಥೆ ಮಾಡಲಾಗಿತ್ತು.